ಕುಣಿಗಲ್ ರೈತರಿಗೆ ವಿದ್ಯುತ್ ಪರಿವರ್ತಕಗಳನ್ನು ಅಳವಡಿಸ್ತಿದ್ದೀವಿ ಅಂತ ಹೇಳಿ ಅಮೃತ್ತೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮವೊಂದನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಆನೆಕಲ್ಲು ಬಿಟ್ಬಿಟ್ಟು ಮಿಕ್ಕಿದ 5 ಕ್ಷೇತ್ರಕ್ಕೂ ಕೂಡ ನಾವು ಮಾಡಿದ್ದೇವೆ. 1,500 ಕೋಟಿ ರೂಪಾಯಿ ಇವತ್ತು ಅದಕ್ಕೆ ಖರ್ಚಾಗಿದೆ. ಬಹುಶಃ ನಿಮ್ಗೆಲ್ಲ ಹೇಳಿದ್ರೆ ನಿಮ್ಗೆಲ್ಲ ಆಶ್ಚರ್ಯ ಪಡ್ತೀನಿ. ನೀವು ಇಡೀ ಭಾರತದಲ್ಲಿ ಯಾವ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಎಚ್ ವಿ ಡಿ ಎಸ್ ಸ್ಕೀಮು ಇಷ್ಟು ಸಂಪೂರ್ಣವಾಗಿ ಮಾಡಕ್ ಆಗಿಲ್ಲ, ಇಲ್ಲಿವರೆಗೂ ಮಾಡಕ್ ಆಗಿಲ್ಲ. ಅಷ್ಟು ನಾವು ಇವತ್ತು ಮಾಡಿದ್ದೇವೆ. ಇದೇ ವಿಚಾರವಾಗಿ ನಮ್ಮ ಸುರೇಶ್ ಗೌಡ್ರೇನೋ ಮಾತಾಡ್ತಾ ಇದ್ರ ಹಾಗೆ ಕೇಳಿಸ್ಕೊಳ್ಳಿ. ಟ್ರಸ್ಟ್ ಅಂತ ಹಾಕ್ಬಿಟ್ಟು ಒಂದು ಪಾಂಪ್ಲೆಟ್ ಹಂಚ್ತಾರೆ. ಏನ್ ಅನ್ಕೋಬೇಕು ಜನ, ಈ ಟ್ರಸ್ಟ್ ಅಂತ ಹಾಕ್ತಾ ಇರೋ ಟ್ರಾನ್ಸ್ಫಾರ್ಮರ್ ಡಬ್ಬ ಅಂತ ಹೇಳಿ ನಾನು ಮಾಧ್ಯಮದವ್ರು ಹೇಳ್ತೀನಿ, ಬರೀಬೇಕು ಸ್ವಾಮಿ. ಈ ತರ ಮೋಸ ಮಾಡಬಾರ್ದು ಎಲೆಕ್ಷನ್ ಟೈಮಲ್ಲಿ. ಏನಂತ ಹೇಳಿ, ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ಏನಂತ, ಉಚಿತ ಟ್ರಾನ್ಸ್ಫಾರ್ಮರ್. ನಾನು ಇವತ್ತು ಹೇಳ್ತೇನೆ, ಉಚಿತ ಟ್ರಾನ್ಸ್ಫಾರ್ಮರ್ ಇದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಟ್ರಸ್ಟ್ ಅವ್ರು ಹಾಕಿದಾರಲ್ಲ, ಇವ್ರು ನೇಣು ಹಾಕ್ಬೇಕು ಜನರೇ. ಯಾಕಂದ್ರೆ ಒಂದು ಎಚ್ ಪಿಗೆ 10 HP ಟ್ರಾನ್ಸ್ಫರ್ ಮೋಟರ್ ಇದ್ರೆ 18,000 ರೂಪಾಯಿ ಹಣ ಕಟ್ಬೇಕು ರೈತರು. ಕಂಪಲ್ಸರಿ ಕಟ್ಬೇಕು, ಅವನು 6 ನಂಬರ್ ಇದ್ರೂ ಕಟ್ಬೇಕು. ನನ್ನ ಕ್ಷೇತ್ರದಲ್ಲಿ 18,000 ಟ್ರಾನ್ಸ್ಫಾರ್ಮರ್ ಫಸ್ಟ್ ಹಾಕ್ಸಿದ್ವಿ ಕರ್ನಾಟಕ ರಾಜ್ಯದಲ್ಲಿ ನಾನೇ. 600 crore ಅದು ಪ್ರಾಜೆಕ್ಟ್. 5 ವರ್ಷದಲ್ಲಿ ನಾವು 18,000 ಟ್ರಾನ್ಸ್ಫಾರ್ಮರ್ ಗಳನ್ನ ರೈತರು ಪಂಪ್ ಸೆಟ್ ಅಳವಡಿಸ್ತೇವೆ. ನಾವು ರೈತ ದಿನ ಪಂಪ್ ಸುಟ್ಟೋಗೋದು, ಮೋಟರ್ ಸುಟ್ಟೋಗೋದು, ಸ್ಟಾರ್ಟರ್ ಸುಟ್ಟೋಗೋದು, ಕೇಬಲ್ ಸುಟ್ಟೋಗೋದು, ಟಿ ಸಿ ಸುಟ್ಟೋಗೋದು. ಪ್ರತಿ ವರ್ಷ 1 lakh ರೂಪಾಯಿ ರೈತ ಈ ಪಂಪ್ ಮೋಟರ್ ಖರ್ಚು ಮಾಡ್ತಾ ಇದ್ದ. ನಾನು ಇಡೀ ರಾಜ್ಯದಲ್ಲಿ ಫಸ್ಟ್ ಪ್ರಾಜೆಕ್ಟ್ ತಂದನು, ಪೈಲಟ್ ಪ್ರಾಜೆಕ್ಟ್. ಇವತ್ತು ಇಲ್ಲಿ ಹಾಕವ್ರೆ ಏನಂತೇಳಿ, ನಾನು ಹಾಕ್ಸ್ತಾ ಇದ್ದೀನಿ ಅಂತೇಳಿ. ಯಾರು ಸ್ವಾಮಿ, ನಿಮ್ಮ ಮನೆಯಿಂದ ತಂದಿದ್ದೀರಾ? ಕರ್ನಾಟಕ ರಾಜ್ಯದಲ್ಲಿ ಕೊಡುವಂತ ಪ್ರಾಜೆಕ್ಟ್ಗೆ ನಿಮ್ ಫೋಟೋ ಹಾಕೊಂಡು ಮಾಡ್ತೇವೆ. ಇಲ್ಲಿ ಮುಖ್ಯಮಂತ್ರಿನೂ ಇಲ್ಲ, ಇಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಇದು ಮಜಾ, ಇದು ಇನ್ನು ಬಹಳ ತಮಾಷೆಯಾಗಿದೆ. ಇಲ್ಲಿ ಮುಖ್ಯಮಂತ್ರಿ ಫೋಟೋನೂ ಇಲ್ಲ, ಮತ್ತೆ ಬರೀ ಆ ರಂಗನಾಥ್ ಯಾರೋ ಒಬ್ರು ಕಾಂಗ್ರೆಸ್ ನಾಯಕರು, ಇನ್ನೊಬ್ರು ಪಾರ್ಲಿಮೆಂಟ್ ಸದಸ್ಯರು. ಇಂಥ ಡೊಂಗಿಗಳನ್ನ ಕುಣಿಗಲ್ ಕ್ಷೇತ್ರ, ನಾನು ಹೇಳಿದೆ, ಗಂಡು ಮೆಟ್ಟಿದೆ ಮಣ್ಣು ಪಾರ್ಟಿಂದವ್ರನ್ನ ಊರಾಚೆ ಹಾಕ್ಬೇಕು ನೀವು. ಸುರೇಶಣ್ಣ, ಆ ಸುರೇಶ್ ಗೌಡ್ರು ಏನೋ ಹೇಳ್ತಾವ್ರೆ, ಅದಕ್ಕೆ ನೀವೇನ್ ಹೇಳ್ತೀರಾ? ಇವತ್ತು ಎಚ್ ವಿ ಡಿ ಎಸ್ ಯೋಜನೆ ಅಂತೇಳಿ ಹಿಂದೆ ಕುಣಿಗನಕ ತುಮಕೂರು ತಾಲೂಕಿನಲ್ಲಿ ತುಮಕೂರಲ್ಲಿ ಒಂದು ಭಾಗದಲ್ಲಿ ಒಂದಷ್ಟು ಯೋಜನೆಯನ್ನ ಅನುಷ್ಠಾನ ಮಾಡಿದ್ವಿ. ಅದಾದ್ಮೇಲೆ ನಾವು ಕನಕಪುರದಲ್ಲಿ ಕನಕಪುರ ತಾಲೂಕು ಕೂಡ ಆ ಯೋಜನೆಯನ್ನ ಅನುಷ್ಠಾನ ಮಾಡಿದ್ವಿ. ನಮ್ ಜಗಣ್ಣವ್ರ ಏನೋ ಹೇಳ್ತಾವ್ರೆ, ಇಲ್ಲಿ ಕೇಳೋಣ ಬನ್ನಿ. ದೇವರು ಎಲ್ಲವನ್ನೂ ಉಚಿತವಾಗಿ ಅಂತ ಬಿಂಬಿಸ್ಕೊಂಡು ಇವರು ಚುನಾವಣೆ ಟೈಮಲ್ಲಿ ಇದು ಈ ಕೆಲಸ ಮಾಡ್ಲಿಕ್ಕೆ ಕೊಟ್ಟರಂತೆ. ಹಿಂದಿನ ಸರ್ಕಾರದಿಂದ ಬಂದಿರುವಂತದ್ದು ಹಿಂದೆ BJP ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಈಗ ಪಕ್ಕದ ಗ್ರಾಮಾಂತರ ಕ್ಷೇತ್ರದಲ್ಲಿ ಸುರೇಶ್ ಗೌಡರು ಅವರು ಹಲವಾರು ಜನಕ್ಕೆ ಅನಾಥರೈಸ್ ಆಗಿ ಇರುವಂತದನ್ನ ರೆಗ್ಯುಲರೈಸ್ ಮಾಡಿಕೊಟ್ರಂತೂ ನಾವು ಗಮನಿಸಿರುವಂತದ್ದು.